ಮುದ್ಗಲ್ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ 2021-22 ಅನುದಾನದ ಅಡಿಯಲ್ಲಿ 4 ಕೋಟಿ ಮೊತ್ತದಲ್ಲಿ ನಡೆದಿರುವ ನಗರೋತ್ಥಾನ ಕಾಮಗಾರಿ ವಿಳಂಬಕ್ಕೆ ಶಾಸಕ ಮಾನಪ್ಪ ಡಿ ವಜ್ಜಲ್ ಅಸಮಾಧಾನ ವ್ಯಕ್ತಪಡಿಸಿರುವ ಪ್ರಸಂಗ ಇಂದು ಜರುಗಿದೆ. ಮುದ್ಗಲ್ ಪಟ್ಟಣದ ಸರ್ವೆ ನಂಬರ್ 8 ಮತ್ತು ಚಾವಡಿ ಕಟ್ಟೆ ಹತ್ತಿರ ನಿರ್ಮಿಸುತ್ತಿರುವ ನಗರೋತ್ಥಾನ ಕಾಮಗಾರಿ ವೀಕ್ಷಿಸಿ ನೀಲನಕ್ಷೆಯನ್ನ ಸರಿಯಾಗಿ ಮಾಡಿಲ್ಲ, ರಸ್ತೆಯನ್ನ ಅಂಕುಡೊಂಕಾಗಿ ನಿರ್ಮಿಸಿದ್ದೀರಿ, ರಸ್ತೆಯ ಅಕ್ಕಪಕ್ಕದಲ್ಲಿ ಸಮತಟ್ಟು ನಿರ್ಮಿಸುವಲ್ಲಿ ವಿಫಲರಾಗಿದ್ದೀರಿ ಎಂದು ಪಿಡಬ್ಲ್ಯೂಡಿ ಕಿರಿಯ ಅಭಿಯಂತರ ಹುಸೇನ್ ಬಾಷಾ ಅವರನ್ನ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ತರಾಟೆಗೆ ತೆಗೆದುಕೊಂಡರು. ಚಾವಡಿ ಕಟ್ಟೆಯ ಹತ್ತಿರ ಕೂಡ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕರು ಎಲ್ಲ ಮಾಹಿತಿಯನ್ನ ಪಡೆದು ನಂತರ ಕಾಮಗಾರಿ ವಿಳಂಬವಾಗಿರುವುದು ಕಂಡು ಬಂದಿದ್ದರಿಂದ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದರು. ಸರ್ಕಾರ ಆದ್ಮೇಲೆ ಅನುದಾನವನ್ನ ಆರ್ಥಿಕ ವರ್ಷದಲ್ಲಿ ಬಳಕೆ ಮಾಡಿಕೊಳ್ಳದಿದ್ದರೆ ಮುಂದಿನ ಅನುದಾನ ತರುವುದಾದರೂ ಹೇಗೆ, ಅಭಿವೃದ್ಧಿಪಡಿಸುವುದು ಹೇಗೆ ಎಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ ಶಾಸಕರು, ರಸ್ತೆ ನಿರ್ಮಿಸುವಾಗ ರಸ್ತೆ ಪಕ್ಕದಲ್ಲಿ ಚರಂಡಿ ನಿರ್ಮಿಸುತ್ತಿಲ್ಲ, ಹಳೆಯ ಚರಂಡಿಗಳು ಸುಸ್ಥಿತಿಯಲ್ಲಿವೆ ಎಂದು ಪ್ರಶ್ನೆಯನ್ನ ಮಾಡಿದ ಅವರು, ಚರಂಡಿಯನ್ನ ಸ್ವಚ್ಛಗೊಳಿಸಿ ಎಂದು ಸ್ಥಳದಲ್ಲಿದ್ದ ಮುಖ್ಯಾಧಿಕಾರಿ ನವಿ ಕಂದಗಲ್ ಅವರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಎಇಇ ಗೋಪಾಲ್ ರೆಡ್ಡಿ, ಕಿರಿಯ ಅಭಿಯಂತರ ಸಂದೀಪ್, ಹುಸೇನ್ ಬಾಷಾ, ಯಲಗುರೇಶ, ದ್ಯಾಮಣ್ಣ, ಶ್ವೇತಾ, ಯಾಸ್ವಿನ್, ಪ್ರಕಾಶ್, ಮುಖಂಡರಾದ ಗಿರಿಮಲ್ಲನಗೌಡ, ಮುದ್ಗಲ್ ಘಟಕದ ಬಿಜೆಪಿ ಅಧ್ಯಕ್ಷ ಸಣ್ಣ ಸಿದ್ದಯ್ಯ, ಉದಯ್ ಕುಮಾರ್, ನಾಗರಾಜ್ ತಳವಾರ್, ಗುತ್ತಿಗೆದಾರ ವಿಜಯಕುಮಾರ್ ಬೊಮ್ಮನಾಳ್ ಸೇರಿದಂತೆ ಮುಂತಾದವರಿದ್ದರು.